ಆ ನಗರದಲ್ಲಿ ಲಾಕ್ಡೌನ್ ಓಪನ್ ಆಗ್ತಿದ್ದಂತೆ ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ. ಒಂದೆಡೆ ರೌಡಿ ಶೀಟ್ಗಳು ಮಚ್ಚು ಲಾಂಗು ಹಿಡ್ದುಕೊಂಡು ಅಬ್ಬರಿಸುತ್ತಿದ್ದರೆ, ಮತ್ತೊಂದು ಕಡೆ ಇನ್ನು ಕಾಲೇಜು ಮುಗಿಸಿ ಬಂದಿರೋ ಯುವ ಸಮೂಹ ಚಾಕು ಚೂರಿ ಹಿಡ್ದುಕೊಂಡು ಕೊಲೆ ಮಾಡುವ ಹಂತಕ್ಕೆ ಹೋಗಿದೆ. ಅದು ಸದ್ಯ ಇಷ್ಟೆಲ್ಲ ಆಗುತ್ತಿರುವುದು ಗಾಂಜಾ ಗುಂಗಲ್ಲಿ ಎನ್ನುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಈಗ ಅದರಲ್ಲಿ ಯಾತಕ್ಕೆ ಆಗ್ತದೆ, ನಾವು ಕೇಸ್ ಸ್ಪೆಸಿಫಿಕ್ ಮಾತಾಡಬೇಕಾಗ್ತದೆ ಒಂದು. ಆಮೇಲೆ ಇನ್ ಜನರಲ್ ಆಗಿ ನಾವು ನಮ್ಮ ಕಡೆಯಿಂದ ಎಲ್ಲಿ ಎಲ್ಲಿ ಈಗ ಈ ಥರದ ಇನ್ಸಿಡೆಂಟ್ ಒಂದು ವೇಳೆ ಆಗಿದ್ದರೆ, ಯಾ ಈ ಥರದ ಕಂಪ್ಲೇಂಟ್ ಎಲ್ಲೆಲ್ಲಿ ಇದ್ದಾವೆ, ಅದ್ರ ಬಗ್ಗೆ ನಾವು ನಮ್ಮ ಕಡೆಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಏನು ತೊಗೊಳ್ಬೇಕಾದ್ರೆ ತೊಗೊಳ್ತಾ ಇದ್ದೀವಿ. ಈಗ ಸಾಯಂಕಾಲ ವಿಶೇಷವಾಗಿ 6 ಗಂಟೆಯಿಂದ 8 to 9 ಗಂಟೆ ತನಕ ಕಂಟಿನ್ಯೂ ನಮ್ಮ ಪೊಲೀಸರು ಎಲ್ಲ ಸಿಬ್ಬಂದಿ ಆಫೀಸರ್ಸ್ ಆಗಲಿ ಸಿಬ್ಬಂದಿ ಅವರೆಲ್ಲ ಪೆಟ್ರೋಲಿಂಗ್ಲಿ ಇರ್ತಾರೆ. ಮತ್ತು ಗಾಂಜಾಗೆ ಸಂಬಂಧಪಟ್ಟು ಎಲ್ಲೆಲ್ಲಿ ಕಂಪ್ಲೇಂಟ್ಸ್ಗಳು ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಎಲ್ಲೆಲ್ಲಿ ಮಾಹಿತಿ ಬರ್ತದೆ ಅದ್ರ ಸಂಬಂಧಪಟ್ಟ ಕೇಸ್ ಕೂಡ ತೊಗೊಂಡ್ವಿ. ಈ ವರ್ಷ ಆಗಲೇ ಒಂದು 36-37 ಕೇಸ್ ಕೂಡ ರಿಜಿಸ್ಟರ್ ಆಗಿದ್ದಾವೆ ಸರ್. ಇನ್ಸಿಡೆಂಟ್ ಅಶೋಕ್ ನಗರ್ ಇನ್ಸಿಡೆಂಟ್ ಅಲ್ಲಿ 3 ಜನ ಅಕ್ಯೂಸ್ಡ್ ಅವತ್ತೇನೋ ಗಾಂಜಾ ಸೇವಿಸಿದ್ರು ಇಲ್ಲ, ಅದ್ರ ಬಗ್ಗೆ